ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸೇರಿಸಿಯ ಆಯುರ್ವೇದ ವೈದ್ಯ ವೀಕ್ಷಕರೇ ಈಗ ಮಧುಮೇಹ ಅನ್ನುವಂಥದ್ದು ಎಲ್ಲರಲ್ಲೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ಮಧುಮೇಹಿಗಳು ಬಂದಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಹಲವಾರು ಜನ ನಮ್ಮಲ್ಲಿ ಕೇಳಿದ್ದಾರೆ ಕೂಡ ಡಾಕ್ಟ್ರೇ ನಾನು ಮಾವಿನ ಹಣ್ಣನ್ನು ಸಂಪೂರ್ಣವಾಗಿ ಬಿಟ್ಟೇ ಬಿಡಬೇಕಾ ನಾನು ಮಾವಿನ ಹಣ್ಣು ಅಂದರೆ ನನಗೆ ತುಂಬ ಇಷ್ಟ ನಾನು ಅದನ್ನು ಸಂಪೂರ್ಣವಾಗಿ ಬಿಟ್ಟೇ ಬಿಡಬೇಕಾ ನಾನು ತಿನ್ನೋ ಹಾಗೇ ಇಲ್ವಾ ಅಂತ ಕೇಳ್ತಾರೆ ಸೊ ಮಾವಿನ ಹಣ್ಣನ್ನು ಮಾವಿನ ಹಣ್ಣನ್ನು ಮಧುಮೇಹಿಗಳು ಯಾವ ರೀತಿಯಲ್ಲಿ ಬಳಸ್ಬೋದು ಅಂತ ನಾನು ನಿಮಗೆ ಹೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ಸೊ ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ನ ಲಿಂಕ್ ಇದೆ ಇಲ್ಲಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮತ್ತು ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಇಲ್ಲಿ ಕೆಳಗಡೆ ನಿಮ್ಗೆ ಎರಡು ನಂಬರ್ಸ್ ಕಾಣಿಸ್ತಾ ಇದೆ ಆ ನಂಬರ್ಸ್ಗೆ ಕ್ಲಿಕ್ ಮಾ ಕಾಲ್ ಮಾಡಿ ನೀವು ನಮ್ಮೊಂದಿಗೆ ಮತ್ತು ನಮ್ಮ ಇತರ ವೈದ್ಯರ ಬಳಗದೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಡಿಸ್ಕಷನ್ ಮಾಡಬಹುದು ಮತ್ತು ಆಹಾರ ಔಷಧಿಗಳನ್ನು ಕೂಡ ತರಿಸ್ಕೋಬೋದು ಮಾವಿನ ಹಣ್ಣು ಯಾರಿಗೆ ಇಷ್ಟ ಇಲ್ಲ ಅದರಲ್ಲಿಯೂ ಮಧುಮೇಹಿಗಳಿಗೂ ಕೂಡ ಮಾವಿನ ಹಣ್ಣು ಎಲ್ಲ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ ಸೊ ಅದರ ರುಚಿಯಿಂದ ಆಗಿರ್ಬೋದು ಅಥವಾ ಅದರ ಹೆಲ್ತ್ ಬೆನಿಫಿಟ್ಸ್ನಿಂದ ಕೂಡ ಆಗಿರ್ಬೋದು ಮಾವಿನ ಹಣ್ಣು ನಿಜವಾಗ್ಲೂ ಹಣ್ಣುಗಳ ರಾಜವೇ ಹೌದು ಸೊ ಮಧುಮೇಹಿಗಳು ಈಗ ಮಧುಮೇಹಿಗಳು ಮಾವಿನ ಹಣ್ಣು ತಿನ್ನಬೇಕು ಅಂತ ಬಯಸ್ತಲ್ಲಿ ನೀವು ಮಧ್ಯಾಹ್ನದ ಊಟ ನಿಮ್ಮದು ಒಂದು ಚಪಾತಿ ಅಥವಾ ಒಂದು ಸ್ವಲ್ಪ ರೈಸನ್ನು ತಗೊಳ್ತಾ ಇರ್ತೀರಿ ಸಾಮಾನ್ಯವಾಗಿ ಮಧುಮೇಹಿಗಳ ಆಹಾರ ಇದೇ ಇರ್ತದೆ ಒಂದು ಚಪಾತಿ ತಗೊಳ್ತಾರೆ ಇಲ್ಲ ರಾಗಿ ರೋಟಿ ರಾಗಿ ದೋಸೆ ತಗೊಳ್ತಾರೆ ಅಥವಾ ಅದೆರಡೂ ಇಲ್ಲ ಅಂತಂದರೆ ಸ್ವಲ್ಪ ರೈಸ್ ತಗೊಳ್ತಾರೆ ಸೊ ನೀವು ಮಾವಿನ ಹಣ್ಣನ್ನು ತಿನ್ನಲೇಬೇಕು ಈ ಮಳೆಗಾಲದಲ್ಲೂ ಸ್ವಲ್ಪ ದಿನಗಳ ಕಾಲದ ಮಾವಿನ ಹಣ್ಣು ಲಭ್ಯ ಇದೆ ಅಕಸ್ಮಾತ್ ನೀವು ತಿನ್ನಬೇಕು ಅಂತ ಬಯಸಿದಲ್ಲಿ ಆ ಹೊತ್ತಿನ ಊಟವನ್ನು ಬಿಡಬೇಕಾಗ್ತದೆ ಹೌದು ಮಾವಿನ ಹಣ್ಣನ್ನು ನೀವು ತಿಂತೀರಿ ಅಂತಾದಲ್ಲಿ ಒಂದು ಅರ್ಧ ಅಥವಾ ಒಂದು ಮಾವಿನ ಹಣ್ಣನ್ನು ತಿಂತೀರಿ ಅಂತಾದಲ್ಲಿ ಆ ಹೊತ್ತಿನ ಊಟದಲ್ಲಿ ನೀವು ಯಾವುದೇ ಕಾರ್ಬೋಹೈಡ್ರೇಟ್ಸ್ ಅಂಶವನ್ನು ಸೇವಿಸುವಂತಿಲ್ಲ ಮಾವಿನ ಹಣ್ಣಲ್ಲಿ ಶೇಕಡ ಇಪ್ಪತ್ತರಷ್ಟು ಸಕ್ಕರೆ ಅಂಶ ಇದೆ ಸೊ ನೀವು ಆಹಾರವನ್ನು ಸೇವಿಸಿ ಮಾವಿನ ಹಣ್ಣನ್ನು ಸ್ವೀಕರಿಸಿದ್ರಿ ಅಥವಾ ತಿಂದಿರಿ ಅಂತಾದರೆ ಖಂಡಿತ ಶುಗರ್ ಶೂಟಪ್ ಆಗ್ತದೆ ಹಾಗಾಗಿ ನೀವು ಮಾವಿನ ಹಣ್ಣನ್ನು ತಿನ್ನಬೇಕು ಅಂತಾದಲ್ಲಿ ಹಸಿ ತರಕಾರಿಗಳ ಸಲಾಡ್ಸ್ ಅಥವಾ ಬೇಯಿಸಿದ ತರಕಾರಿಗಳ ಪಲ್ಯ ಅದನ್ನು ತಿಂದು ಒಂದು ಮಾವಿನ ಹಣ್ಣನ್ನು ತಿನ್ಬೋದು ಆದರೆ ನಿಮಗೆ ಯಾವುದು ಮಾಸ್ಟರ್ ಮಾಸ್ಟರ್ ಯಾವುದು ಅಂತ ಹೇಳಿದರೆ ಗ್ಲೂಕೋಮೀಟರ್ ನೀವು ಈ ಥರ ಮಾಡಿದ ನೆಕ್ಸ್ಟ್ ಟೂ ಅವರ್ಸ್ನಲ್ಲಿ ನೀವು ಒಮ್ಮೆ ನಿಮ್ಮ ಶುಗರನ್ನು ಚೆಕ್ ಮಾಡ್ಕೋಬೇಕು ಸೊ ವೇರಿಯೇಷನನ್ನು ಗಮನಿಸ್ಕೊಂಡು ಜಾಸ್ತಿ ಬದಲಾವಣೆಗಳೇನೂ ಆಗಿಲ್ಲ ಅಂತಾದಲ್ಲಿ ನೀವು ಮಾವಿನ ಹಣ್ಣನ್ನು ತಿನ್ಬೋದು ಇದು ಮಾವಿನ ಹಣ್ಣಿನ ಒಂದೇ ಸಂದರ್ಭದಲ್ಲಿ ಹೇಳ್ತಾ ಇರೋದಲ್ಲ ಬಾಳೆಹಣ್ಣು ಕೂಡ ಹೌದು ಅಥವಾ ಚಿಕ್ಕು ಕೂಡ ಹೌದು ಯಾವುದರಲ್ಲಿ ಜಾಸ್ತಿ ಸಕ್ಕರೆ ಅಂಶ ಇದೆ ಅದನ್ನು ತಿಂದಾಗೆಲ್ಲ ಕೂಡ ನೀವು ಈ ನಿಯಮವನ್ನು ಪಾಲಿಸ್ಬೇಕಾಗ್ತದೆ ಸೊ ಈ ಥರ ನೀವು ಮಾಡ್ಕೊಂಡು ಬಂದಲ್ಲಿ ಮಾವಿನ ಹಣ್ಣಿನ ಅಥವಾ ಬೇರೆ ಜಾಸ್ತಿ ಸಕ್ಕರೆ ಅಂಶ ಇರುವಂತಹ ಹಣ್ಣಿನ ಬೆನಿಫಿಟ್ಸು ಶರೀರಕ್ಕೆ ಅವಶ್ಯಕತೆ ಇದೆ ಅದನ್ನು ನೀವು ಪೂರ್ತಿಯಾಗಿ ಬಿಟ್ಟುಬಿಡೋದಕ್ಕಿಂತ ಆಹಾರದ ಬದಲಾವಣೆಗಳನ್ನು ಮಾಡಿಕೊಂಡು ಪ್ರತಿದಿನ ಬೇರೆ ಬೇರೆ ಆಹಾರವನ್ನು ತಗೊಂಡಂಗೆ ಆಗ್ತದೆ ಮಾವಿನ ಹಣ್ಣಿನಲ್ಲಿ ಹಲವಾರು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ರಕ್ತ ಪರಿಚಲನೆಗೆ ಹೆಲ್ಪ್ ಆಗ್ತದೆ ಹಲವಾರು ಸಮಸ್ಯೆಗಳಿಗೆ ಮಾವಿನ ಹಣ್ಣಿನಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಔಷಧಿಯಾಗಿ ಪರಿಣಮಿಸ್ತದೆ ಹಾಗಾಗಿ ನೀವೇನು ಮಾಡಬೇಕು ಆ ಹೊತ್ತಿನ ಆಹಾರವನ್ನು ಕಾರ್ಬೋಹೈಡ್ರೇಟ್ಸನ್ನು ಬಿಡಬೇಕು ಸ್ವಲ್ಪ ಮಾವಿನ ಹಣ್ಣನ್ನು ತಿನ್ನಬಹುದು ಸೊ ಈ ರೀತಿಯಲ್ಲಿ ಮಾಡ್ಕೊಂಡು ಬಂದು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ ಎಲ್ಲರಲ್ಲೂ ಕೂಡ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ನಮಸ್ಕಾರ